ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. ತುಮಕೂರಿನ ಸದಾಶಿವನಗರದ ಕೆಎಸ್ಎಸ್ ಮಿಲ್ ಬಳಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಪಂಚರತ್ನ ಯೋಜನೆ ಬಗ್ಗೆ ಜನರಿಗೆ ಮಾಹಿತಿ ನೀಡಿದರು. ತುಮಕೂರಿನ ವಿವಿಧೆಡೆ ತೆರಳಿದ ರಥಯಾತ್ರೆಗೆ ಅದ್ದೂರಿ ಸ್ವಾಗತ ಸಿಕ್ಕಿದ್ದು, ನಗರದಲ್ಲಿ ಪ್ರಥಮ ಬಾರಿಗೆ ರಥಯಾತ್ರೆಗೆ ಆಶೀರ್ವಾದ ಸಿಕ್ಕಿದೆ ಎಂದು ಕುಮಾರಸ್ವಾಮಿ ತಿಳಿಸಿದರು. ಈ ಪ್ರಮುಖ ಯೋಜನೆ ಅನುಷ್ಠಾನಗೊಳಿಸಲು ಅವಿರತವಾಗಿ ಶ್ರಮಿಸುತ್ತಿದ್ದೇನೆ ಎಂದು ಕುಮಾರಸ್ವಾಮಿ ಹೇಳಿದರು. ಪ್ರತಿಯೊಂದು ಹಳ್ಳಿಯಲ್ಲಿ ನನ್ನ ಮಹಿಳಾ ತಾಯಂದಿರು, ಹಿರಿಯರು ಮತ್ತು ಸಣ್ಣ ಮಕ್ಕಳು ಸಹ ನಿದ್ದೆಗೆಟ್ಟು ಈ ಒಂದು ಪಂಚರತ್ನ ಯಾತ್ರೆಗೆ ಸ್ವಾಗತ ಎಂದು ಕೋರಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ಸಹ ತುಮಕೂರು ನಗರಕ್ಕೆ ಬೆಳಗ್ಗೆ 10:30 ಗಂಟೆಗೆ ಏನು ತುಮಕೂರು ನಗರಕ್ಕೆ ಪ್ರವೇಶ ಮಾಡಿದ್ದೇವೆ. ತುಮಕೂರಿನ ನಗರದ ಪಕ್ಷದ ಜಿಲ್ಲಾ ಘಟಕದ ಅಧ್ಯಕ್ಷರು, ನಮ್ಮ ನಗರಸಭೆಯ ಉಪಮೇಯರ್ ಸದಸ್ಯರುಗಳು, ಪಕ್ಷದ ಎಲ್ಲ ಮುಖಂಡರು ಮತ್ತು ಎಲ್ಲ ನಮ್ಮ ಮಹಿಳಾ ಕಾರ್ಯಕರ್ತರು, ಸಹೋದರಿಯರು ಎಲ್ಲರ ಒಂದು ಜೊತೆಗೂಡಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದೀರಿ. ನಾನು ಅಭ್ಯರ್ಥಿಯಾಗುತ್ತಿದ್ದು ನಿಮ್ಮೆಲ್ಲರ ಆಶೀರ್ವಾದ ಬೇಕು ಎಂದು ತುಮಕೂರು ನಗರ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿಯಾಗುತ್ತಿರುವ ಗೋವಿಂದ ರಾಜು ಮನವಿ ಮಾಡಿದರು. ಪಂಚರತ್ನ ಕಾರ್ಯಕ್ರಮ ಆ ಒಂದು ನಿಟ್ಟಿನಲ್ಲಿ ಕುಮಾರಣ್ಣ ಅವರು ಬೆಳಗ್ಗೆ ಬಂದು ನಾವು ಆ ಗಂಗೋತ್ರಿ ರೋಡಲ್ಲಿ ಬರಬೇಕಾದ್ರೆ ಆ ಭಾಗದಲ್ಲಂತೂ ಜನ ಬಿಡ್ತಾ ಇಲ್ಲ. ಕುಮಾರಣ್ಣ ಎಲ್ಲ ಕಡೆ ಜನಸಂದಣಿ ಇದೆ. ತುಮಕೂರಿನಲ್ಲಿ ಒಂದು ವಿಶೇಷವಾದ ಒಂದು ಹವಾ ಇದ್ದಿದೆ. ಯಾಕೆ ಆಗಿ ನಡೀತಾ ಇದೆ ಬಂಧುಗಳೇ? ಪಂಚರತ್ನ ಕಾರ್ಯಕ್ರಮ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಎಲ್ಲ 5 ಯೋಜನೆಗಳನ್ನ ಕುಮಾರಣ್ಣ ಮುಖ್ಯಮಂತ್ರಿ ಆಗಿದ್ದಾಗ 2018 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ರು. ಯಾಕೆ ಅಂದ್ರೆ ಅವ್ರು ಆಲ್ರೆಡಿ ಮಾತು ಕೊಟ್ಟಿದ್ರು, ನಾವು ಈ ಸರಿ ರೈತರ ಸಾಲವನ್ನ ಮನ್ನಾ ಮಾಡ್ತೀವಿ ಅಂತೇಳಿ ನುಡಿದಂತ ನಡೆಯಂತ ಅದನ್ನ ಪಕ್ಷ ಇದ್ರೆ ಅದು ಜಾತ್ಯಾತೀತ ಜನತಾ ದಳ. ಈ ರಥಯಾತ್ರೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಆರ್ಸಿ ಅಂಜಿನಪ್ಪ, ಸ್ಥಾಯಿ ಸಮಿತಿ ಅಧ್ಯಕ್ಷ ಮಂಜುನಾಥ್, ಜೆಡಿಎಸ್ ಮುಖಂಡರುಗಳಾದ ಕೃಷ್ಣಮೂರ್ತಿ, ಬೆಳ್ಳಿ ಲೋಕೇಶ್, ಟಿಆರ್ ನಾಗರಾಜ್, ಮೊಹಮ್ಮದ್ ಇಸ್ಮಾಯಿಲ್ ಸೇರಿದಂತೆ ಮತ್ತಿತರರು ಪ್ರಮುಖರು ಪಾಲ್ಗೊಂಡಿದ್ದರು. ಕೆಎನ್ಎಸ್ ಮಿಲ್ ಬಳಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ರವರನ್ನು 100 ಮಂದಿ ಗುರುವಾರ ರಾತ್ರಿ ಅದ್ದೂರಿಯಿಂದ ಸ್ವಾಗತಿಸಿದರು. ಅಭಿಮಾನಿಗಳು ಪಟಾಕಿ ಸಿಡಿಸಿ, ಹೂವಿನ ಸುರಿಮಳೆ ಸುರಿಸಿ, ಘೋಷಣೆಗಳನ್ನು ಕೂಗುತ್ತಾ ಸಂಭ್ರಮಿಸಿದರು. ಕ್ಯಾಮರಾ ಪರ್ಸನ್ ಅಂಜನ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ರದ್ದಾಗಿರುವ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನವನ್ನು ಮುಂದುವರಿಸಲು ಮಧ್ಯಸ್ಥಿಕೆ ವಹಿಸುವಂತೆ ರಾಷ್ಟ್ರಪತಿಗಳನ್ನು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಜಿಲ್ಲಾಧ್ಯಕ್ಷ ತಾಜುದ್ದೀನ್ ಶರೀಫ್ ಹಾಗೂ ಜಂಟಿ ಕಾರ್ಯದರ್ಶಿ ಉಮರ್ ಶಾರೂಖ್ ಅವರು ತುಮಕೂರು ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಮಾಡಿದ್ದಾರೆ. ಮನವಿ ಪತ್ರದಲ್ಲಿ ರಾಷ್ಟ್ರೀಯ ವಿದ್ಯಾರ್ಥಿ ವೇತನ ಪೋರ್ಟಲ್ನ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಯೋಜನೆಯಲ್ಲಿ ಬರುವ 1ರಿಂದ 8 ತರಗತಿಯ ವಿದ್ಯಾರ್ಥಿಗಳಿಗೆ ಕೊಡಮಾಡುತ್ತಿದ್ದ ವಿದ್ಯಾರ್ಥಿ ವೇತನವನ್ನು ಈ ವರ್ಷದಿಂದ ರದ್ದುಗೊಳಿಸುವ ನಿರ್ಧಾರವನ್ನು ತೆಗೆದುಕೊಂಡ ಕೇಂದ್ರ ಸರ್ಕಾರದ ನಡೆಯ ಬಗ್ಗೆ ವಿಷಾದ ವ್ಯಕ್ತಪಡಿಸಿರುವುದಾಗಿ ತಿಳಿಸಿದರು. ಈ ದಿನ ನಾವು ತುಮಕೂರು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗಳಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ತುಮಕೂರು ಜಿಲ್ಲಾದ ವತಿಯಿಂದ ಏನು ರಾಷ್ಟ್ರೀಯ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಪ್ರಕಾರ 1ರಿಂದ 10 ತರಗತಿಯ ಹಿಂದುಳಿದ ಮಕ್ಕಳಿಗೆ, ವಿದ್ಯಾಭ್ಯಾಸ ಮಾಡುವಂಥ ಮಕ್ಕಳಿಗೆ ಏನು ಸ್ಕಾಲರ್ಶಿಪ್ ಆಗಿ ಅವರಿಗೆ ವೇತನ ನೀಡುತ್ತಿದ್ರು, ಅದನ್ನು ಸರ್ಕಾರ, ಕೇಂದ್ರ ಸರ್ಕಾರ 1ರಿಂದ 8 ತರಗತಿಯವರಿಗೆ ಮಕ್ಕಳಿಗೆ ಏನು ವೇತನ ಹಿಂದೆ ಪಡೆದಿದೆ, ಸ್ಕಾಲರ್ಶಿಪ್ ಹಿಂದೆ ಪಡೆದಿದೆ, ಅದು ಪುನಃ ಅವರಿಗೆ ಜಾರಿ ಮಾಡಬೇಕು ಅಂತ ನಾವು ಈ ದಿನ ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಈ ದಿನ ಮನವಿ ಕೊಟ್ಟಿದ್ದೇವೆ. ಈ ಮಕ್ಕಳಿಗೆ ಭವಿಷ್ಯದ ಜೊತೆ ನಮ್ಮ ಕೇಂದ್ರ ಸರ್ಕಾರ ಆಟ ಆಡಬಾರ್ದು ಅಂತ ನಾವು ಮಾನ್ಯ ಪ್ರಧಾನಿಗಳಲ್ಲಿ ಮನವಿ ಮಾಡ್ತೇವೆ. ಈ ಏನು RTE ಕಡ್ಡಾಯ ಶಿಕ್ಷಣ, ಇದರಲ್ಲಿ ಏನು ಮಕ್ಕಳಿಗೆ ಒಂದು ರೀತಿ ಒಂದು ಭರವಸೆ ಕೊಟ್ಟಿದ್ದರು, ಎಲ್ಲ ಮಕ್ಕಳಿಗೆ ನೀವು ಶಾಲೆಗೆ ಕಳಿಸಿ ನಾವು ಈ ವೇತನವನ್ನು ಕೊಡ್ತೇವಂತ, ಆ ವೇತನವನ್ನು, ಆ ಸ್ಕಾಲರ್ಶಿಪ್ಪನ್ನು ಜಾರಿ ಮಾಡಬೇಕು, ಯಾವುದೇ ಕಾಲಕ್ಕೂ ನಿಲ್ಲಿಸಬಾರ್ದು, ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು, ನಿಲ್ಲಿಸಿದ್ರೆ ಮುಂದೆ ಉಗ್ರ ಹೋರಾಟ ಮಾಡಿ ಆ ಮಕ್ಕಳ ಭವಿಷ್ಯ ರೂಪಿಸಲಿಕ್ಕೆ ನಾವೆಲ್ಲ ತಯಾರಿದ್ದೇವೆ ಅಂತ ಇವತ್ತು ಹೇಳಲು ಇಚ್ಛಪಡಿಸ್ತೇನೆ. ತಾಜುದ್ದೀನ್ ಶರೀಫ್, ಜಿಲ್ಲಾಧ್ಯಕ್ಷ, ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ.
ಈಗಿರುವ ಆಟೋಗಳಿಗೆ ಬಾಡಿಗೆ ಇಲ್ಲದೆ ಆಟೋ ಚಾಲಕರು ಜೀವನ ನಡೆಸುವುದು ಕಷ್ಟವಾಗಿರುವ ಹಿನ್ನೆಲೆಯಲ್ಲಿ ಹೊಸದಾಗಿ ಆಟೋಗಳಿಗೆ ಪರವಾನಗಿ ನೀಡಬಾರದು ಹಾಗೂ ನಗರದಲ್ಲಿ ತೆರವುಗೊಳಿಸಿರುವ ಆಟೋ ನಿಲ್ದಾಣಗಳನ್ನು ಪುನರ್ ಸ್ಥಾಪಿಸುವಂತೆ ಒತ್ತಾಯಿಸಿ ಇಂದು ಅಖಿಲ ಕರ್ನಾಟಕ ಆಟೋ ಚಾಲಕರ ಕಲ್ಯಾಣ ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ತುಮಕೂರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಅಖಿಲ ಕರ್ನಾಟಕ ಆಟೋ ಚಾಲಕರ ಕಲ್ಯಾಣ ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷ ಪ್ರತಾಪ್ ಮದಕರಿ ನೇತೃತ್ವದಲ್ಲಿ ಆಟೋ ಚಾಲಕರು ಜಿಲ್ಲಾಧಿಕಾರಿಗಳನ್ನು ಭೇಟಿಯಾಗಿ ಮನವಿ ಸಲ್ಲಿಸಿದರು ಪ್ರಸ್ತುತ ತುಮಕೂರು ಜಿಲ್ಲೆಯಲ್ಲಿ 8,000 ಆಟೋಗಳಿದ್ದು 50,000ಕ್ಕೂ ಅಧಿಕ ಜನ ಆಟೋ ರಿಕ್ಷಾಗಳ ದುಡಿಮೆ ನಂಬಿ ಬದುಕುತ್ತಿದ್ದಾರೆ ಸಿಟಿ ಬಸ್ಗಳ ಸಂಚಾರ ಸೇರಿದಂತೆ ಹಲವು ವಿಚಾರವಾಗಿ ಆಟೋ ರಿಕ್ಷಾಗಳಿಗೆ ಬಾಡಿಗೆ ಇಲ್ಲದಂತಾಗಿದೆ ಈ ವೇಳೆ ಮುಖಂಡರಾದ ಲಿಂಗರಾಜ್ ಕುಮಾರಸ್ವಾಮಿ ರಮೇಶ್ ನವೀನ್ಗೌಡ ಮತ್ತಿತರರು ಜೊತೆಗಿದ್ದರು ಅಖಿಲ ಕರ್ನಾಟಕ ಆಟೋ ಚಾಲಕರ ಕಲ್ಯಾಣ ಜಂಟಿ ಕ್ರಿಯಾ ಸಮಿತಿ ತುಮಕೂರು ಜಿಲ್ಲಾ ಶಾಖೆಯ ಎಲ್ಲ ಪದಾಧಿಕಾರಿಗಳು ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ತುಮಕೂರು ಜಿಲ್ಲೆಯಾದ್ಯಂತ ತಾಲೂಕು ಕೇಂದ್ರಗಳಲ್ಲಿ ಹೋಬಳಿ ಕೇಂದ್ರಗಳಲ್ಲಿ ನಗರ ಕೇಂದ್ರಗಳಲ್ಲಿ ಆಟೋಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ದಿನೇ ದಿನೇ ಆಟೋ ಬಾಡಿಗೆ ಕುಂಠಿತವಾಗ್ತಿದೆ ಇವತ್ತು ನಿಮಗೆ ಗೊತ್ತಿರಲಿ ಪ್ರತಿಯೊಬ್ಬರ ಮನೆಯಲ್ಲೂ ಟೂ ವೀಲ್ ಇದೆ ಪ್ರತಿಯೊಬ್ಬರ ಮನೆಯಲ್ಲೂ ಕಾರ್ ಇದೆ ಹಾಗಾಗಿ ಆಟೋಗಳಿಂದ ಓಡಾಡೋಂಥವ್ರು ಹೊರಗಡೆಯಿಂದ ಜನ ಮಾತ್ರ ಬಂದಂಥವ್ರು ಮಾತ್ರ ಓಡಾಡ್ತಾರೆ ಲೋಕಲ್ನವ್ರು ಯಾರು ಕೂಡ ಆಟೋದಲ್ಲಿ ಓಡಾಡೋದು ಭಾರಿ ಕಡಿಮೆ ಆಮೇಲೆ ನಗರ ಸಾರಿಗೆ ಇರೋದ್ರಿಂದ ನಗರದ ಜನ ಎಲ್ಲ ಹೆಚ್ಚಿಗೆ ನಗರ ಸಾರಿಗೆಯಲ್ಲಿ ಓಡಾಡ್ತಾ ಇದ್ದಾರೆ ಆಟೋದವ್ರಿಗೆ ತುಂಬ ಕಷ್ಟ ಆಗ್ತಾ ಇದೆ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಗಟ್ಟಿಯಾಗಿ ಬೇರೂರಿ ಸಾಧನೆಯ ಹೆಜ್ಜೆ ಗುರುತುಗಳನ್ನು ಮೂಡಿಸಿ ಮುನ್ನಡೆಯುವುದೇ ಓದಿದ ವಿದ್ಯಾಸಂಸ್ಥೆಗೆ ನೀಡುವ ಬಹುದೊಡ್ಡ ಕೊಡುಗೆಯಾಗಿದೆ ಕಠಿಣ ಪರಿಶ್ರಮವೇ ಸಾಧನೆಯನ್ನ ಗುರುತಿಸುವ ಮಾನದಂಡವಾಗಿದ್ದು ಇದಕ್ಕೆ ಅಡ್ಡದಾರಿಗಳಿಲ್ಲ ಎಂದು ದಯಾನಂದ ಸಾಗರ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾ ಕೆಎನ್ ಬಾಲಸುಬ್ರಹ್ಮಣ್ಯ ಮೂರ್ತಿ ತಿಳಿಸಿದರು ಚಿಕ್ಕಬಳ್ಳಾಪುರ ನಗರ ಹೊರಹೊಲೆಯ ನಾಗಾರ್ಜುನ ತಾಂತ್ರಿಕ ಕಾಲೇಜು ಸಭಾಂಗಣದಲ್ಲಿ ತಾಂತ್ರಿಕತೆಯ ಸವಾಲುಗಳು ಕುರಿತು ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದ ಸಾಗರ ವಿವಿ ಕುಲಪತಿ ಡಾಕ್ಟರ್ ಬಾಲಸುಬ್ರಹ್ಮಣ್ಯಂ ತಾಂತ್ರಿಕ ಶಿಕ್ಷಣವನ್ನು ಅರಸಿ ಬಂದಿರುವ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಹೊಸ ಶಿಕ್ಷಣ ನೀತಿಗೆ ಪ್ರವೇಶ ಮಾಡುತ್ತಿದ್ದೇನೆ ಎನ್ನುವ ಸತ್ಯವನ್ನು ಅರಗಿಸಿಕೊಂಡು ಅದಕ್ಕೆ ಬೇಕಾದ ಮಾನಸಿಕತೆಯನ್ನು ಬೆಳೆಸಿಕೊಳ್ಳಬೇಕು ಪ್ರಾಂಶುಪಾಲ ಡಾಕ್ಟರ್ ರವಿಶಂಕರ್ ಮಾತನಾಡಿ ವಿದ್ಯಾರ್ಥಿಗಳಿಗೆ ಸಾಧನೆಯ ಹಸಿವಿರಬೇಕು ತಾಂತ್ರಿಕ ಶಿಕ್ಷಣ ಪದವೀಧರರು ಉದ್ಯೋಗ ಬೇಡುವವರಾಗದೆ ಉದ್ಯೋಗ ನೀಡುವವರಾಗಬೇಕು ಹೊಸದನ್ನು ಚಿಂತಿಸಿ ಸಂಶೋಧಿಸಿ ಅದರಂತೆ ಬದುಕು ಕಟ್ಟಿಕೊಳ್ಳಿ ನಾಗಾರ್ಜುನ ಕಾಲೇಜು ವಿಪುಲ ಅವಕಾಶಗಳನ್ನು ನಿಮಗೆ ಒದಗಿಸಿದೆ ಎಂದರು and honors including CM Nagaraj Memorial Award in 2018 for immense contribution to higher education sector. ಆಡಳಿತಾಧಿಕಾರಿ ಚೈತನ್ಯ ಶರ್ಮಾ ಮಾತನಾಡಿ ವಿದ್ಯಾರ್ಥಿಗಳಿಗೆ ನಿಮ್ಮ ಶಕ್ತಿಯ ಬಗ್ಗೆ ಅರಿವಿರಬೇಕು ಸಾಧನೆಯ ಹಂಬಲವಿರಬೇಕು ಸಂತೋಷದಿಂದ ಕಲಿಕೆಯಲ್ಲಿ ತೊಡಗುವ ಮನಸ್ಸು ಮಾಡಿ ಉತ್ತಮ ನೆನಪುಗಳು ಸದಾ ನಿಮ್ಮ ಬೆನ್ನಿಗಿರಲಿ ಎಂದರು ಎನ್ ಸತೀಶ ಮುಕ್ ಟಿವಿ ಚಿಕ್ಕಬಳ್ಳಾಪುರ 2023ನೇ ಸಾಲಿನ ಮತದಾರರ ಪಟ್ಟಿ ಸಂಕ್ಷಿಪ್ತ ಪರಿಷ್ಕರಣೆ ಮಾಡುತ್ತಿದ್ದು ತಮ್ಮ ಮತದಾರರ ಪಟ್ಟಿಯಲ್ಲಿ ಏನಾದರೂ ತೊಡಕುಗಳು ಇದ್ದರೆ ಆಕ್ಷೇಪಣೆ ಮಾಡುವಂತೆ ಚಿಂತಾಮಣಿ ತಾಲೂಕು ಪಂಚಾಯಿತಿ ಅಧಿಕಾರಿ ರವಿಕುಮಾರ್ ಅವರು ಚಿಂತಾಮಣಿಯಲ್ಲಿ ಮನವಿ ಮಾಡಿದರು ನಗರದ ಜ್ಯೋತಿಬಾಪುಲೆ ಕಾನೂನು ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ಮತದಾರರ ಪರಿಷ್ಕರಣೆ ಜಾಥಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ತಾಲೂಕು ಸ್ವೀಪ್ ಸಮಿತಿಯ ಅಧ್ಯಕ್ಷ ತಾಲೂಕು ಪಂಚಾಯಿತಿ ಇಒ ರವಿಕುಮಾರ್ ದೇಶದ ಯಾವೊಬ್ಬ ಪ್ರಜೆಯೂ ಮತದಾನದಿಂದ ವಂಚಿತರಾಗಬಾರದು ಎಂದು ಮತದಾನ ಪಟ್ಟಿ ಪರಿಷ್ಕರಣೆ ಮಾಡುತ್ತಿದ್ದು ಮತದಾರರಿಂದ ಏನಾದರೂ ದೂರು ಸಮಸ್ಯೆಗಳು ಇದ್ದರೆ 1950ಗೆ ಕರೆ ಮಾಡಿ ಎಂದರು ಪ್ರತಿನಿಧಿಯನ್ನು ಆಯ್ಕೆ ಮಾಡಬೇಕಾದ್ರೆ ನಾವು ಕಡ್ಡಾಯವಾಗಿ ಮತದಾನವನ್ನು ಮಾಡಬೇಕು ನಾವು ನಮ್ಮಲ್ಲಿ ವೋಟರ್ ಐ ಡಿ ಇದ್ದೂ ಅವತ್ತು ರಜೆ ಘೋಷಣೆ ಮಾಡಿರ್ತಾರೆ ನಾವೇನು ಮಾಡಿರ್ತೀವಿ ವಿದ್ಯಾವಂತರು ತುಂಬ ಈ ಕೆಲವು ಸಾಫ್ಟ್ವೇರ್ ವಿದ್ಯಾರ್ಥಿಗಳು ಮತ್ತು ಒಂದು ಸ್ವಲ್ಪ ಹೈಯರ್ ಎಜುಕೇಷನ್ ಇರ್ತಕ್ಕಂಥವ್ರು ಯಾವತ್ತಾದರೂ ಒಂದು ದಿನ ರಜೆ ಬಂದರೆ ಸಾಕು ಅಂತ ಕಾಯ್ತಾ ಇರ್ತೀವಿ ಯಾಕೆ ಎಲ್ಲಾದರೂ ಟ್ರಿಪ್ ಹೋಗೋಣ ಅಥವಾ ಎಲ್ಲಾದರೂ ಹೋಗೋಣ ಅಂತೇಳಿ ಅದರಲ್ಲೂ ಮುಖ್ಯವಾಗಿ ಈ ಚುನಾವಣೆ ಸಂದರ್ಭ ಮತದಾನ ಮಾಡುವಂಥ ದಿನ ರಜೆ ಘೋಷಣೆ ಮಾಡ್ತಾರೆ ಸರ್ಕಾರ ಯಾಕೆ ಅಂತ ಹೇಳಿದ್ರೆ ಕಡ್ಡಾಯವಾಗಿ ಮತದಾನ ಮಾಡಬೇಕು ಅಂತ ಆದರೆ ನಾವು ಕೆಲವರು ಏನು ಮಾಡ್ತೀವಿ ಅವತ್ತು ಒಂದು ಎಲ್ಲಾದರೂ ನಾವು ಒಂದು ಪ್ರವಾಸಕ್ಕೆ ಹೋಗೋಣ ಒಂದಿನ ಎಲ್ಲಾದರೂ ಇದಕ್ಕೆ ಹೋಗೋಣ ಅಂತ ಇದು ಎಷ್ಟು ಎಫೆಕ್ಟಿವ್ ಆಗುತ್ತೆ ನಮ್ಮ ದೇಶದ ಮೇಲೆ ಆಗಿರ್ಬೋದು ನಮ್ಮ ಸಮಾಜದ ಮೇಲೆ ಆಗಿರ್ಬೋದು
ಒಂದು ಉತ್ತಮವಾದ ದೇಶವನ್ನು ಕಟ್ಟಬೇಕಾದ್ರೆ ಅವತ್ತೇನಾದರೂ ಒಂದು ದಿನ ನಾವು ನಿರ್ಲಕ್ಷ್ಯ ವಹಿಸಿದ್ರೆ ಎಷ್ಟು ಸಫರ್ ಆಗಬೇಕು ಅಂತ 4 ವರ್ಷ ಬೆಂಟ್. ಇನ್ನು ಈ ವೇಳೆ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರಾದ ಕೆ ಸುರೇಶ್, ಪ್ರೊಫೆಷನರಿ ತಹಸೀಲ್ದಾರ್ ನವೀನ್, ರವಿಕುಮಾರ್, ಚೇತನ, ಜ್ಯೋತಿಬಾಪುಲೆ ಕಾನೂನು ಕಾಲೇಜಿನ ಪ್ರಾಂಶುಪಾಲರಾದ ವೆಂಕಟೇಶ್ ಹಾಜರಿದ್ದರು. ವೆಂಕಟಾಚಲಪತಿ. ಪಂಚರತ್ನ ರಥಯಾತ್ರೆ ನಂತರ ಕ್ಷೇತ್ರದಲ್ಲಿ ಜನರು ಸಾಕಷ್ಟು ಬದಲಾವಣೆಯಾಗಿದ್ದಾರೆ. ಯಾವ ಪಕ್ಷದಲ್ಲೂ ಗುರುತಿಸಿಕೊಳ್ಳದ ಜನ ಈಗ ಜೆಡಿಎಸ್ನತ್ತ ಮುಖ ಮಾಡಿದ್ದಾರೆ ಎಂದು ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಚಿಕ್ಕಬಳ್ಳಾಪುರದಲ್ಲಿ ತಿಳಿಸಿದರು. ಚಿಕ್ಕಬಳ್ಳಾಪುರದಲ್ಲಿ ಎಲ್ಇಡಿ ಯಾತ್ರೆ ಉದ್ಘಾಟಿಸಿ ಮಾತನಾಡಿದ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ, ಜೆಡಿಎಸ್ ಪಕ್ಷ ನೀರಿನ ಮೂಲಗಳ ಜೋಡಣೆಗಾಗಿ ಜನತಾ ಜಲಧಾರೆ ನಡೆಸಿದೆ. ಪಂಚರತ್ನ ಯೋಜನೆಗಳ ಮೂಲಕ ರೈತರು, ಯುವಜನರು, ಮಹಿಳೆಯರಲ್ಲಿ ಆಶಾಭಾವನೆ ಮೂಡಿದೆ. ಕುಮಾರಣ್ಣ ಹೋದಲ್ಲೆಲ್ಲ ವಿದ್ಯಾರ್ಥಿಗಳು, ಯುವಕರು, ಮಹಿಳೆಯರು ಕಣ್ಣೀರು ಹಾಕುತ್ತಾ ತಮ್ಮ ಬೇಡಿಕೆಗಳನ್ನ ಮುಂದೆ ಇಟ್ಟಿದ್ದಾರೆ ಎಂದರು. ಜನಬೆಂಬಲವನ್ನ ಮತಗಳಾಗಿ ಪರಿವರ್ತನೆ ಮಾಡೋದಕ್ಕೆ ಏನು ಯೋಜನೆಗಳನ್ನು ಹಾಕೊಂಡಿದ್ದಾರೆ? ಈಗ JDS ಬಗ್ಗೆ ಅಭಿಮಾನ ಇರೋರೇ ಮಾತ್ರ ಬಂದಿರೋದು. ಇವತ್ತು ನಾನು ಒಂದು ಭಾಳ ಹೆಮ್ಮೆಯಿಂದ ಹೇಳ್ತೇನೆ, BJPಯವರಾಗಲಿ ಕಾಂಗ್ರೆಸ್ನವರಾಗಲಿ ಎಷ್ಟು ಮಟ್ಟಿಗೆ ಕಾರ್ಯಕ್ರಮ ಮಾಡಬೇಕಾಗಿದ್ದರೆ ಹಣದ ಹೊಳೆಯನ್ನೇ ಅರಿಸಬೇಕಾಗಿತ್ತು. ಇವರೆಲ್ಲರೂ ಕೂಡ ಪಕ್ಷದ ಬಗ್ಗೆ, ಕುಮಾರಣ್ಣನ ಬಗ್ಗೆ ಅಭಿಮಾನ ಇಟ್ಟು ಬಂದಿರತಕ್ಕಂಥವ್ರು. ಇವತ್ತು ಈ ಪಂಚರತ್ನ ಕಾರ್ಯಕ್ರಮ ಪ್ರಚಾರ ಆಗಿದೆ, ಇನ್ನೂ ವ್ಯಾಪಕವಾಗಾದಾಗ ಅದನ್ನು ನೋಡಿದ್ರೆ ಎಂಥವ್ರ ಕಣ್ಣಲ್ಲೂ ನೀರು ಬರುತ್ತೆ. ಒಂದು ಆಸ್ಪತ್ರೆಗಾಗಿ ಹೋದಾಗಿರ್ಬೋದು, ಶಾಲೆ ಅಡ್ಮಿಷನ್ಗೆ ಹೋದಾಗಿರ್ಬೋದು, ಬಡವರಾದವರು ಹೋದಾಗ ಅಲ್ಲಿ ನಡ್ಕೊಳ್ತಕ್ಕಂಥ ಪರಿಸ್ಥಿತಿ, ಅದನ್ನು ನಿವಾರಣೋಪಾಯ ಏನು ಅಂದರೆ ಕುಮಾರಣ್ಣ ಬಂದರೆ ಇದಕ್ಕೆ ಪರಿಹಾರ ಅಂತೇಳಿ ಇರ್ತಕ್ಕಂಥದ್ದು. ಅದು ಪ್ರಚಾರ ಆದಾಗ ಖಂಡಿತ ಪ್ರತಿಯೊಬ್ಬ ಮತದಾರನು ಈ ಬಾರಿ ಯಾಕೆ ನಾವು ಒಂದು ಬಾರಿ ಕುಮಾರಣ್ಣನ ಟೆಸ್ಟ್ ಮಾಡಬಾರ್ದು ಅಂತೇಳಿ ಮತ ಕೊಡ್ತಾರೆ. 2023ಕ್ಕೆ JDS ಸರ್ಕಾರ ಇವತ್ತು 123 ವಾಹನಗಳು ಇವತ್ತು ಇಡೀ ಕ್ಷೇತ್ರಗಳಲ್ಲಿ ಸಂಚರಿಸ್ತವೆ. ಏನು ವಿಷನ್ 123 ಅಂತ ಹೇಳಿದರೆ ಆ ಎಲ್ಲ ಕ್ಷೇತ್ರಗಳನ್ನು ಗುರುಸಿ ಅಲ್ಲಿ ಈ ವಾಹನವನ್ನು ಬಿಟ್ಟಿದ್ದಾರೆ. ಇದು ಏನು ಹೇಳ್ತದೆ ಅಂದರೆ, ಜಿಲ್ಲಾಧ್ಯಕ್ಷ ಕೆಎಂ ಮುನೇಗೌಡ ಮಾತನಾಡಿ, ಪಂಚರತ್ನ ಯೋಜನೆಗಳಲ್ಲೇನೇನಿದೆ, ಹೇಗೆ ಆ ಯೋಜನೆಗಳು ಜನರ ಹತ್ತಿರದ ಬೇಡಿಕೆಗಳಾಗಿವೆ, ಅವೆಲ್ಲವನ್ನು ಸರಳೀಕರಣಗೊಳಿಸಿ ಹೇಗೆ ಜನರಿಗೆ ನೀಡುತ್ತೇವೆ ಅನ್ನೋ ಮಾಹಿತಿಯನ್ನ ಹೊತ್ತು ತರುತ್ತಿರುವ ಎಲ್ಇಡಿ ಯಾತ್ರೆ ಇವತ್ತಿನಿಂದ ಚುನಾವಣೆ ನಡೆಯುವವರೆಗೂ ಪ್ರತಿ ಹಳ್ಳಿಯಲ್ಲಿ ಸಂಚರಿಸಿ ವಿವರಣೆ ನೀಡಲಿದೆ ಎಂದರು. ಉಚಿತ ಶಿಕ್ಷಣ, ಉಚಿತ ಆರೋಗ್ಯ, ಉಚಿತ ಉದ್ಯೋಗ, ಮತ್ತು ರೈತ ಚೈತನ್ಯ, ಮತ್ತು ಇರ್ತಕ್ಕಂಥ ಎಲ್ಲ ಹೇಳಿದ್ವಿ. ಈಗ ಅದರಲ್ಲಿ ಈ ಎಲ್ ಇ ಡಿಯಲ್ಲಿ ಅದರ ಒಂದು ಉದ್ದೇಶಗಳನ್ನ ಕ್ಲೀನಾಗಿ ಒಂದು ವಿಡಿಯೋ ಮುಖಾಂತರ, ಒಂದು ವಿಡಿಯೋ ಬಂದು 5 ನಿಮಿಷ 5 ಪಂಚರತ್ನಗಳ ವಿಡಿಯೋಗಳನ್ನು ಮಾಡಿ ಜನಗಳಿಗೆ ಯಾವ ರೀತಿ ನಾವು ಮನೆ ಸೃಷ್ಟಿ ಮಾಡಿಕೊಡ್ತೀವಿ, ಉದ್ಯೋಗ ಸೃಷ್ಟಿ ಮಾಡಿಕೊಡ್ತೀವಿ, ರೈತ ಚೈತನ್ಯ ಕೊಡ್ತೀವಿ, ಆರೋಗ್ಯ ಕೊಡ್ತೀವಿ, ಶಿಕ್ಷಣ ಕೊಡ್ತೀವಿ ಅನ್ನೋ ಉದ್ದೇಶ ಇಟ್ಕೊಂಡು ಎಲ್ ಇ ಡಿ ವಾಹನ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿಗೆ ಅರ್ಪಿಸಿದೆ, ಬಂದಿದೆ. ಈಗ ನಂದಿ ಭೋಗ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಈ ನಂದಿ ಹೋಬಳಿಯಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ 552 ಬೂತ್ಗಳ ಹಳ್ಳಿಗಳು ಸಂಬಂಧಪಟ್ಟ ಎಲ್ಲ ಹಳ್ಳಿಗಳಿಗೂ, ಎಲ್ಲ ವಾರ್ಡ್ಗೂ, ಎಲ್ಲ ಪಂಚಾಯಿತಿಗಳಿಗೂ, ಎಲ್ಲ ಹೋಬಳಿಗೂ ಸಹ ಇದು ಒಂದೊಂದು ಗ್ರಾಮದಲ್ಲಿ ಅರ್ಧರ್ಧ ಗಂಟೆ ಜನಗಳಿಗೆ ವಿಡಿಯೋ ತೋರಿಸುವ ಮುಖಾಂತರ ಪಂಚರತ್ನಗಳ ಉಪಯೋಗವನ್ನು ಪಡಿಸ್ಕೊಳ್ಳಿ. ಮುಂದಿನ ನಮ್ಮ ಜಾತ್ಯಾತೀತದಕ್ಕೆ ನೀವು ಅತಿ ಹೆಚ್ಚಿನ ಮತಗಳನ್ನು ಕೊಟ್ಟು ಜಯಶೀಲರಾಗಿ ಮಾಡಿ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರ ಜೊತೆಗೆ ನಮ್ಮ ರಾಜ್ಯದಲ್ಲಿ 123 ಸ್ಥಾನಗಳನ್ನು ಗೆಲ್ಲಿಸಿ ಕುಮಾರಣ್ಣನ ಮುಖ್ಯಮಂತ್ರಿ ಮಾಡ್ತಕ್ಕಂಥ ಉದ್ದೇಶ ಇಟ್ಕೊಂಡು ಈ ವಾಹನ ಬಂದಿದೆ. ಅದನ್ನು ಎಲ್ಲ ಸಾರ್ವಜನಿಕರು, ನಮ್ಮ ಜಾತ್ಯಾತೀತ ಮುಖಂಡರು, ಪದಾಧಿಕಾರಿಗಳು ಎಲ್ಲರೂ ಸೇರಿಕೊಂಡು ಸದುಪಯೋಗ ಪಡಿಸ್ಕೊಬೇಕು. ಮನೆ ಮನೆಗೆ ಪಂಚರತ್ನ ಪಾಂಪ್ಲೇಟು ಮತ್ತು ಈ ವಾಹನದ ಉದ್ದೇಶವನ್ನು ತಿಳಿಸ್ಕೊಡಬೇಕು ಅಂತ ಎಲ್ಲರಲ್ಲೂ ಕೈ ಮುಗಿದು ಮನವಿ ಮಾಡ್ತೀವಿ ಸರ್. ಈ ವೇಳೆ ಡಾಕ್ಟರ್ ಕೆಪಿ ಶ್ರೀನಿವಾಸ್ ಮೂರ್ತಿ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ರಾಜಾಕಾಂತ್, ನಗರಸಭಾ ಉಪಾಧ್ಯಕ್ಷೆ ವೀಣಾರಾಮು, ಕೆಆರ್ ರೆಡ್ಡಿ, ಚನ್ನಕೃಷ್ಣಪ್ಪ, ಶಿಲ್ಪಾಗೌಡ ಇತರರು ಹಾಜರಿದ್ದರು. ಎನ್ ಸತೀಶ ಮೊಗ್, ಟಿವಿ ಚಿಕ್ಕಬಳ್ಳಾಪುರ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಹುಬ್ಬಳ್ಳಿ ಬೈಪಾಸ್ನಲ್ಲಿರುವ ಜಗಜ್ಯೋತಿ ಶ್ರೀ ಬಸವೇಶ್ವರ ವೃತ್ತದಲ್ಲಿ ಜಗಜ್ಯೋತಿ ಶ್ರೀ ಬಸವೇಶ್ವರ ಕಂಚಿನ ಪುತ್ಥಳಿ ಅನಾವರಣಗೊಳಿಸಲಾಯಿತು. ಪುತ್ಥಳಿ ಅನಾವರಣ ಕಾರ್ಯಕ್ರಮವನ್ನು ಜಗಜ್ಯೋತಿ ಶ್ರೀ ಬಸವೇಶ್ವರ ಪ್ರತಿಷ್ಠಾಪನಾ ಮಹಾಮಂಡಳಿ ರಾಮದುರ್ಗ ವತಿಯಿಂದ ಅತಿ ವಿಜೃಂಭಣೆಯಿಂದ ಸನ್ಮಾನ್ಯ ಕರ್ನಾಟಕ ಮುಖ್ಯಮಂತ್ರಿಯವರಾದ ಬಸವರಾಜ ಬೊಮ್ಮಾಯಿ ಅವರು ಅನಾವರಣಗೊಳಿಸಿದರು. ಕರ್ನಾಟಕ ಘನ ಸರ್ಕಾರದ ಸಚಿವರು, ಶಾಸಕರು ಸೇರಿದಂತೆ ರಾಮದುರ್ಗದ ಜಗಜ್ಯೋತಿ ಶ್ರೀ ಬಸವಣ್ಣನವರ ಭಕ್ತರು ಉಪಸ್ಥಿತರಿದ್ದರು. ದೇವನಹಳ್ಳಿಯಲ್ಲಿ ನಾಡಪ್ರಭು ಶ್ರೀ ಕೆಂಪೇಗೌಡರ ಪುತ್ಥಳಿ ಅನಾವರಣದಿಂದ ಇಡೀ ನಾಡು ಕೆಂಪೇಗೌಡರ ನಾಡು ಎಂದು ವಿಶ್ವದಾದ್ಯಂತ ಪ್ರಚಲಿತಕ್ಕೆ ಬಂದಿದೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ನೆಲಮಂಗಲದಲ್ಲಿ ಸಂತಸ ವ್ಯಕ್ತಪಡಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ನಗರದ ಚಿಕ್ಕಲಯ್ಯ ಸಮುದಾಯ ಭವನದಲ್ಲಿ
ತಾಲೂಕು ನಾಡಪ್ರಭು ಕೆಂಪೇಗೌಡರ ಬಳಗದಿಂದ ದೇವನಹಳ್ಳಿಯಲ್ಲಿ ನಿರ್ಮಿಸಿದ 108 ಅಡಿ ಕಂಚಿನ ಶ್ರೀ ನಾಡಪ್ರಭು ಕೆಂಪೇಗೌಡರ ಪ್ರಗತಿಯ ಪ್ರತಿಮೆ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ ಗಣ್ಯರಿಗೆ ಜನಾಭಿನಂದನೆ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು ಸಮಾಜದಲ್ಲಿ ಪ್ರತಿಯೊಬ್ಬರಲ್ಲೂ ಶಕ್ತಿ ಇದೆ ಸಮುದಾಯಗಳ ಏಳಿಗೆಗೆ ಅದನ್ನು ಬಳಸಬೇಕು ಕೆಂಪೇಗೌಡರು ಬೆಂಗಳೂರಿನ ಜಾತ್ಯತೀತವಾಗಿ ಆಡಳಿತ ಕ್ಷೇತ್ರವನ್ನಾಗಿ 500 ವರ್ಷದ ಹಿಂದೆಯೇ ಮಾಡಿದ್ದರು ಅವರ ಆದರ್ಶ ಪ್ರಸ್ತುತ ದಿನಗಳಲ್ಲಿ ಕಾಣುತ್ತಿದೆ ವಿಶ್ವ ಮಟ್ಟದಲ್ಲಿ ಬೆಂಗಳೂರಿನ ಹೆಸರು ಬೆಳೆಯಲು ದೇವನಹಳ್ಳಿಯ ಪ್ರಗತಿಯ ಪ್ರತಿಮೆ ಕಾರಣವಾಗಿದೆ ಎಂದರು ಬಹಳ ಸ್ಪಷ್ಟವಾಗಿ ನಮ್ಮ ಪಕ್ಷ ಮತ್ತು ಸರ್ಕಾರದಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ವರಿಷ್ಠರು ಈ ವಿಚಾರದಲ್ಲಿ ಈಗಾಗಲೇ ಬಹಳ ಸ್ಪಷ್ಟವಾಗಿ ಪಕ್ಷದ ನಿಲುವನ್ನು ನಮ್ಮ ಸಿದ್ಧಾಂತಗಳನ್ನು ನಮ್ಮ ವಿಚಾರಣೆಗಳನ್ನು ನಮ್ಮ ಆಶಯಗಳನ್ನು ಬಹಳ ಸ್ಪಷ್ಟವಾಗಿ ಎಲ್ಲರೂ ತಿಳಿಸಿದ್ದೀವಿ ನಾನು ಸಹ ಸಾಕಷ್ಟು ಬಾರಿ ಹೇಳಿದ್ದೀನಿ ಕಾಂಗ್ರೆಸ್ ಪಕ್ಷದಿಂದ ಇಂಥ ಯಾವುದೇ ಸಲಹೆಗಳು ನಮಗೆ ಬೇಕಿಲ್ಲ ಅವರ ಹಿನ್ನೆಲೆ ಅವರ ಪಕ್ಷ ಅವರ ಸಂಸ್ಕೃತಿ ಎಲ್ಲವೂ ಅದಕ್ಕೆ ಜೋಡಿಸ್ಕೊಂಡಿರುವಂಥದ್ದಿದೆ ನಮ್ಮ ಪಕ್ಷದಲ್ಲಿ ಬಹಳ ಸ್ಪಷ್ಟ ಉದ್ದೇಶ ಇಟ್ಕೊಂಡಿರೋದು ಜನಪರವಾಗಿರುವಂಥದ್ದು ಜನರ ಆಶಯ ಪ್ರಕಾರವಾಗಿ ಕಾರ್ಯವನ್ನು ಮಾಡ್ತೇವೆ ಇಂಪ್ಲಿಮೆಂಟೇಷನಲ್ಲಿ ಆಯವ್ಯಯ ಘೋಷಣೆ ಆಗಿದ ತಕ್ಷಣವೇ ಸರ್ಕಾರಿ ಆಜ್ಞೆಯನ್ನು ಹೊರಡಿಸಿರುವಂಥದ್ದು ನಮ್ಮ ಸರ್ಕಾರ ಪ್ರಪ್ರಥಮವಾಗಿ ಕೆಲವೇ ದಿನದ ಒಳಗೆ ಎಲ್ಲ ಇಲಾಖೆಗಳಲ್ಲೂ ಏನೆಲ್ಲ ಕಾರ್ಯಕ್ರಮಗಳನ್ನು ಆಯೋಜನೆಯಾಗಿದೆ ಅವೆಲ್ಲವನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಸರ್ಕಾರಿ ಆಜ್ಞೆಯನ್ನು ಹೊರಡಿಸಿ ಎಲ್ಲವನ್ನು ಕಾರ್ಯರೂಪಕ್ಕೆ ಬರಲಿಕ್ಕೆಲ್ಲ ಕ್ರಮವನ್ನು ವಹಿಸಿರುವಂಥ ಒಂದು ಜನಪ್ರಿಯ ಯಶಸ್ವಿ ಸರ್ಕಾರ ನಮ್ಮ ಸರ್ಕಾರ ಇನ್ನೂ ಹೆಚ್ಚು ಸುಧಾರಣೆಯನ್ನು ಮಾಡಲಿಕ್ಕೆ ಬದ್ಧರಾಗಿದ್ದೀವಿ ಏನೆಲ್ಲ ಮೀಸಲಾಗಿತ್ತು ಪರಿಶಿಷ್ಟ ಜಾತಿ ಪಂಗಡಕ್ಕೆ ಎಲ್ಲ ಹಣವನ್ನು ಬಳಕೆ ಮಾಡಲಿಕ್ಕೆ ಎಲ್ಲ ಕ್ರಮವನ್ನು ವಹಿಸಿರುವಂಥದ್ದು ಹಿಂದುಳಿದ ವರ್ಗದ ಎಲ್ಲ ಇಲಾಖೆಯಲ್ಲೂ ಸಹ ಮತ್ತು ಇತರ ಎಲ್ಲ ಗ್ರಾಮೀಣ ರೈತರ ಎಲ್ಲ ವಿಚಾರಣದಲ್ಲೂ ಇವತ್ತು ಗುರಿಯನ್ನು ತಲುಪಲಿಕ್ಕೆ ಅನುಷ್ಠಾನವನ್ನು ಮಾಡಲಿಕ್ಕೆ ಪ್ರಗತಿಯನ್ನು ಏನು ಬಜೆಟಲ್ಲಿ ಮೀಸಲಾಗಿತ್ತೋ ಆ ಮೀಸಲಾಗಿದ್ದಂಥ ಹಣವನ್ನು ಪರಿಪೂರ್ಣವಾಗಿ ಬಳಕೆ ಮಾಡ್ತೀವಿ ಇನ್ನು ಜಿಲ್ಲಾ ಉಪಾಧ್ಯಕ್ಷ ಬಿ ಹೊಂಬಯ್ಯ ಮಾತನಾಡಿ ಕೆಂಪೇಗೌಡರ ಆಳ್ವಿಕೆಯ ಯಲಹಂಕದಿಂದ 10 ಮೈಲಿ ದೂರದಲ್ಲಿರುವ ದೇವನಹಳ್ಳಿ ಬೆಂಗಳೂರು ಪ್ರದೇಶ ಬೇಟೆಮೊಲವನ್ನು ಬೆನ್ನಟ್ಟಿದ ಗಂಡು ಭೂಮಿ ಇದೀಗ ಪ್ರಗತಿಯ ಪ್ರತಿಮೆ ಆ ವೀರ ಭೂಮಿಯಲ್ಲೇ ನಿರ್ಮಾಣವಾಗಿರುವುದು ಹೆಮ್ಮೆಯ ಸಂಗತಿ ಎಂದರು ಮಣ್ಣನ್ನು ಸಂರಕ್ಷಿಸುವ ಕೆಲಸವನ್ನ ನಾವು ಮಾಡಿದ್ದೇವೆ ಇದಕ್ಕೆ ಸಹಕಾರ ನೀಡಿದಂತ ಎಲ್ಲ ನಮ್ಮ ಆತ್ಮೀಯರಾದಂತ ಒಕ್ಕಲಿಗ ಸಮುದಾಯದ ಎಲ್ಲ ಸಮುದಾಯದ ಹಿರಿಯರಿಗೆ ಕಿರಿಯರಿಗೆ ಎಲ್ಲರಿಗೂ ವಂದಿಸುತ್ತೇನೆ ಹಾಗೂ ಈ ವೇದಿಕೆ ಮೇಲೆ ನಮ್ಮ ಉನ್ನತ ಶಿಕ್ಷಣ ಸಚಿವರಾದಂತಹ ಅಶ್ವತ್ಥಣ್ಣನವರು ಮತ್ತು ನಮ್ಮ ಶಿವಾನಂದ ಆಶ್ರಮದ ಸ್ವಾಮೀಜಿಗಳ ಪಾದಾರವಿಂದಕ್ಕೆ ನಮಸ್ಕರಿಸುತ್ತ ಹಾಗೂ ನಮ್ಮ MLC ದೇವೇಗೌಡ ಸರ್ ಅವರು ನಮ್ಮ ಡಾಕ್ಟರ್ ಗೋವಿಂದಣ್ಣನವರು ನಿಮಗೆ ಗೋವಿಂದಣ್ಣನವರು ಸಾಕಷ್ಟು ನಿಮ್ಗೆ ಹೇಳಿದ್ದಾರೆ ಕೆಂಪೇಗೌಡರ ವಿಷಯದಲ್ಲಿ ತಿಳ್ಕೊಳ್ಳೋದು ಬಹಳಷ್ಟಿದೆ ಅವರು 5010 ಒಬ್ಬ ರಾಜವಂಶರ ಮನೆತನದಲ್ಲಿ ಹುಟ್ಟಿ 5037 ನಾಡ ಕಟ್ಟಬೇಕು ಅಂತ ಒಂದು ಛಲ ಇಟ್ಕೊಂಡವರು ಕೃಷ್ಣದೇವರಾಯರ ಆಳ್ವಿಕೆಯನ್ನು ನೋಡಿ ಆ ಧಾರ್ಮಿಕ ಸಂಸ್ಕೃತಿಯನ್ನು ನೋಡಿ ನಾವು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಂದು ಒಳ್ಳೆ ಒಂದು ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಬೇಕಂತ ಪಣ ತೊಟ್ಟಂತ ಮಹಾನ್ ವ್ಯಕ್ತಿ ಕೆಂಪೇಗೌಡರು ಅವರು ಮೊದಲು ಯಲಂಕ ನಾಡಿನಲ್ಲಿ ಜನಿಸಿದವರು ಕಾರ್ಯಕ್ರಮದಲ್ಲಿ ಸಮುದಾಯದ ಮುಖಂಡರಾದ ಗಂಗರುದ್ರಯ್ಯ ಸೈದಾಮೆಪಾಳ್ಯ ಡಾಕ್ಟರ್ ರಮೇಶ್ ಹರ್ಷ ಸಂಸ್ಥೆಯ ಡಾಕ್ಟರ್ ಶಿವಕುಮಾರ್ ನಗರಸಭೆ ಸದಸ್ಯ ಎನ್ ಗಣೇಶ್ ಸತೀಶ್ ಜಗದೀಶ್ ಚೌಧರಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ರಾಮು ಕೊಡಗೇನಹಳ್ಳಿ ಮಂಜುನಾಥ್ ರಾಮಕೃಷ್ಣಪ್ಪ ಸೇರಿದಂತೆ ಹಲವಾರು ಚುನಾಯಿತ ಪ್ರತಿನಿಧಿಗಳು ಗಣ್ಯರು ಸಮುದಾಯದ ಬಂಧುಗಳು ಸಾವಿರಾರು ಸಂಖ್ಯೆಯಲ್ಲಿದ್ದರು ತಗ್ಗಿಕುಪ್ಪೆ ಶ್ರೀಧರ್ ಅಮೋಕ್ ಟಿವಿ ನೆಲಮಂಗಲ ರಾಯಭಾಗ ತಾಲೂಕಿನ ಪರಮಾನಂದವಾಡಿ ಗ್ರಾಮಕ್ಕೆ ಚಿಕ್ಕೋಡಿ ಲೋಕಸಭಾ ಸದಸ್ಯ ಅಣ್ಣ ಸಾಹೇಬ ಜೊಲ್ಲೆ ದಿಢೀರನೆ ಭೇಟಿ ಮಾಡಿ ಮುಜರಾಯಿ ಇಲಾಖೆಯಲ್ಲಿ ಮಂಜೂರಾದ ಹನುಮನ ದೇವಸ್ಥಾನ ಕಟ್ಟಡ ಕಾಮಗಾರಿಯನ್ನ ವೀಕ್ಷಣೆ ಮಾಡಿದರು ಈ ಸಮಯದಲ್ಲಿ ಹನುಮನ ದೇವಸ್ಥಾನದಲ್ಲಿ ರಾಮಸೇನೆಯ ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ಸಂಸದರಿಗೆ ಶಾಲು ಹೊದಿಸಿ ಹೂಮಾಲೆ ಹಾಕಿ ಸತ್ಕರಿಸಿ ಸನ್ಮಾನಿಸಿದರು ನಂತರ ಕಾರ್ಯಕರ್ತರೊಂದಿಗೆ ದೇವಸ್ಥಾನ ಕಟ್ಟಡ ಕಾಮಗಾರಿ ಬಗ್ಗೆ ಚರ್ಚಿಸಿ ಗ್ರಾಮದ ಪ್ರಾದೇಶಿಕ ಎಣ್ಣೆ ಬೆಳೆಗಾರರ ಸಹಕಾರಿ ಸಂಘಕ್ಕೆ ಭೇಟಿ ನೀಡಿ ಸಂಘದ ಸಫಲ ಉತ್ಪನ್ನಗಳನ್ನು ಪರೀಕ್ಷಿಸಿ ಮಾಹಿತಿ ಪಡೆದರು ಈ ಸಂದರ್ಭದಲ್ಲಿ ಬಸವರಾಜ್ ಚನ್ನಾದಿ
ರಾಮಸೇನಿಯ ಕಾರ್ಯಕರ್ತರು ಹಾಗೂ ಪರಮಾನಂದವಾಡಿ ಗ್ರಾಮದ ಶ್ರೀ ಬೀರೇಶ್ವರ ಬ್ಯಾಂಕ್ನ ಆಡಳಿತ ಮಂಡಳಿಯವರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಮುಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.